2023 ರ ಒಳಗಾಗಿ ದ್ವಿಗುಣಗೊಳಿಸುವ ಸಂಕಲ್ಪ. ಅದಕ್ಕಾಗಿ ದೇಶದಲ್ಲಿ ಆಹಾರ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಮೋದಿಜಿಯವರಲ್ಲಿ ವಿನಂತಿ ಮಾಡ್ತೇನೆ, ಈ ಸಂಕಲ್ಪ ಈಡೇರಬೇಕಾದ್ರೆ ರೈತರು ಬೆಳೆದಂತೆ ಬೆಳೆಗೆ ಒಂದು ಪ್ರೋತ್ಸಾಹಧನ, ವೈಜ್ಞಾನಿಕ ಬೆಲೆ, ರೈತರ ಹೊಲಕ್ಕೆ ನೀರು, ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಈ ನಿಮ್ಮ ಸಂಕಲ್ಪ ನೂರಕ್ಕೆ ನೂರು ಯಶಸ್ವಿ ಆಗುತ್ತೆ. ನದಿ ಜೋಡಣೆ ಬಗ್ಗೆನೂ ತಾವು ವಿಶೇಷ ಗಮನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಮೋದಿಜಿಯವರಲ್ಲಿ ವಿನಂತಿ ಮಾಡ್ತೇನೆ, ಈ ಸಂಕಲ್ಪ ಈಡೇರಬೇಕಾದ್ರೆ ರೈತರು ಬೆಳೆದಂತೆ ಬೆಳೆಗೆ ಒಂದು ಪ್ರೋತ್ಸಾಹಧನ, ವೈಜ್ಞಾನಿಕ ಬೆಲೆ, ರೈತರ ಹೊಲಕ್ಕೆ ನೀರು, ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಈ ನಿಮ್ಮ ಸಂಕಲ್ಪ ನೂರಕ್ಕೆ ನೂರು ಯಶಸ್ವಿ ಆಗುತ್ತೆ. ನದಿ ಜೋಡಣೆ ಬಗ್ಗೆನೂ ತಾವು ವಿಶೇಷ ಗಮನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಕ್ಕರೆ, ಯಾವುದೇ ಪ್ರಕೃತಿ ವಿಕೋಪ ಅನಾಹುತಗಳಾದರೂ ಸಹ ಅದನ್ನು ತಡೆಕೊಳ್ಳುವಂತಹ ಶಕ್ತಿ ನಮ್ಮ ರೈತ ಬಂಧುಗಳಿಗಿದೆ. ಆ ಕೆಲಸವನ್ನ ರೈತರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ 1966ರಲ್ಲಿ ಪ್ರಾರಂಭವಾದಂತಹ ನೀರಾವರಿ ಯೋಜನೆಗಳು ಪೂರ್ಣ ಆಗಿಲ್ಲ. ಅದಕ್ಕಾಗಿ ನೀರಾವರಿ ಯೋಜನೆ ಪೂರ್ಣ ಮಾಡಲು ನಾನು ಪ್ರಧಾನಿಯವರನ್ನ ವಿನಂತಿ ಮಾಡ್ತೇನೆ. ಕರ್ನಾಟಕಕ್ಕೆ 50,000 ಕೋಟಿ ವಿಶೇಷ ಅನುದಾನವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಳೆದ 115 ವರ್ಷಗಳಲ್ಲಿ ಕಂಡು ಕಾಣದ ಅತಿವೃಷ್ಟಿಯಿಂದ ಸುಮಾರು 600-700 ಗ್ರಾಮಗಳು ಜಲಾವೃತ ಆಯಿತು. ಸುಮಾರು 300,000 ಮನೆಗಳು ನೆಲಸಮ ಆಯಿತು. ರಸ್ತೆಗಳು, ಬ್ರಿಡ್ಜ್ಗಳು ಸಂಪೂರ್ಣ ನಾಶವಾಯಿತು. ಸುಮಾರು 30,000 ಕೋಟಿಗೂ ಹೆಚ್ಚು ಲಾಸ್ ಆಗಿರುವಂತಹದ್ದು ಪ್ರಧಾನಿ ಗಮನಕ್ಕೆ ನಾನು ತಂದಿದ್ದೇನೆ. ಇದನ್ನು ಸರಿಪಡಿಸಲು 3-4 ಬಾರಿ ನಾನು ವಿನಂತಿಯನ್ನು ಮಾಡಿದ್ದೇನೆ. ಆದರೆ ಇದುವರೆಗೆ ಹೆಚ್ಚುವರಿ ಅನುದಾನ ಬಿಡುಗಡೆ ಆಗಿಲ್ಲ. ಪ್ರಧಾನಿಯವರು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬರುವ 3.5 ವರ್ಷಗಳಲ್ಲಿ ನೀರಾವರಿ ಯೋಜನೆಗಳನ್ನ ಪೂರ್ಣ ಮಾಡುವಂತಹ ದೊಡ್ಡ ಸಂಕಲ್ಪ ನಮ್ಮದಾಗಿದೆ. ಅದಕ್ಕೆ ಕೇಂದ್ರದ ಹೆಚ್ಚಿನ ನೆರವಿನ ಅಗತ್ಯ ಇದೆ. ನಾವಿವತ್ತು ಸಾಯಂಕಾಲ ನಮ್ಮ ಇಬ್ಬರು ಸಚಿವರು, ನಮ್ಮ ಚೀಫ್ ಸೆಕ್ರೆಟರಿಯವರು ಹೋಗಿ ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳೇನಿದೆ ಅದನ್ನ ರಾಜಭವನದಲ್ಲಿ ಪ್ರಧಾನಿಯವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ನಮ್ಮ ರಾಜ್ಯಕ್ಕೆ ಬೇಕಾದಂತ ಹೆಚ್ಚಿನ ನೆರವನ್ನ, ಸವಲತ್ತನ್ನು ಕೊಡಬೇಕು ಅಂತ ವಿನಂತಿ ಮಾಡೋನಿದ್ದೇನೆ. ಇಷ್ಟೊಂದು ದೊಡ್ಡ ಜನಸ್ತೋಮ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮಾತನ್ನ ಕೇಳಬೇಕು ಅಂತೇಳಿ ತಾವೆಲ್ಲ ಬಂದು ಸೇರಿದ್ದೀರಾ. ಈಗ ತಾನೇ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ವಿದ್ಯಾರ್ಥಿಗಳ ಉದ್ದೇಶಿ ಮಾತನಾಡಿ ಶ್ರೀಗಳ ಆಶೀರ್ವಾದ ಪಡೆದು ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ನಿರೀಕ್ಷೆ ಮೀರಿ ದೊಡ್ಡ ಜನಸ್ತೋಮ ತಾವೆಲ್ಲ ಸೇರಿದ್ದೀರಾ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಾ. ನಮ್ಮ ತಾಯಂದಿರು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರ ಜೊತೆಗಿದೆ. ರೈತಪರ ಸರ್ಕಾರ ಇದು. ಹಾಗೇನೆ ನಿಮ್ಮೆಲ್ಲರ ಸಂಕಷ್ಟಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸೂಕ್ತವಾಗಿ ಸ್ಪಂದಿಸಲಿದ್ದಾರೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ನೀಡಿದ್ದಾರೆ. ನಾವೆಲ್ಲರೂ ಸಹ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನು ಬಂಧುಗಳಿಗೆ ಈ ಸಮಾರಂಭದ ಮತ್ತೊಂದು ಮಹತ್ವದ ಘಟ್ಟ ಪ್ರತಿಷ್ಠಿತ ಕೃಷಿ ಕರ್ಮಣ್ ಪ್ರಶಸ್ತಿಗಳ ಪ್ರದಾನ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ದ ಕೃಷಿ ಕರ್ಮಣ್ ಅವಾರ್ಡ್ಸ್ ವರ್ ಇನ್ಸ್ಟಿಟ್ಯೂಟೆಡ್ ಇನ್ ದ ಇಯರ್ 2010-11 ಟು ಫೆಸಿಲಿಟೇಟ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಇನ್ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್. ಆಹಾರ ಬೆಳೆ ಉತ್ಪಾದನೆಯಲ್ಲಿ
ಉನ್ನತಿ ಸಾಧಿಸಿರುವವರನ್ನ ಗುರುತಿಸಿ ಗೌರವಿಸುವ ಯೋಜನೆಯೇ ಕೃಷಿ ಕರ್ಮಣ್ ಪ್ರಶಸ್ತಿಗಳು. Ladies and gentlemen, the Krushi Karman Awards 2016-17 consists of 8 awards for various crop categories and also the Agriculture Minister's Krushi Karman Awards for 16 Progressive Farmers and 3 Krushi Karman Commendation Awards. We now start for the 2016-17. If you like this video, bega like maadi, comment maadi, share maadi. Hagu YoYo TV Kannadavannu subscribe maadi.